ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಬಾಲಾಜಿ. ಮನೆ ಮೇಲೆ ಸಣ್ಣ ಟಿಪ್ಸ್ ಏನಂದರೆ, ಸಿಂಪಲಾಗಿರೋ ಎಗ್ ರೈಸ್ ಮಾಡ್ತಿದ್ದೀನಿ. ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಿದ್ದೀನಿ. ಏನು ಅಂದರೆ, ಇಲ್ಲಿ 8 ಮೊಟ್ಟೆ ತೊಗೊಂಡಿದ್ದೀನಿ. ಇಲ್ಲಿ ಮೀಡಿಯಮ್ದು 4 ಈರುಳ್ಳಿನ ಸಣ್ಣ ಹಚ್ಚಿಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿರುಮೆಣ್ಸಿನ್ಕಾಯಿ, ಇಲ್ಲಾಂದರೆ ಒಂದು 15-18 ಹಸಿರುಮೆಣ್ಸಿನ್ಕಾಯಿ ಹಚ್ಚಿಕೊಂಡಿದ್ದೀನಿ. ನಿಮ್ಮ ಖಾರ ಹೇಗೆ ಬೇಕೋ ಅದು ನೋಡ್ಕೊಂಡು ಖಾರ ಹಾಕ್ಕೊಬೋದು. ಸ್ವಲ್ಪ ಕರಿಬೇವು, ಸ್ವಲ್ಪ ಜೀರಿಗೆ. ನೆಕ್ಸ್ಟು ಮೇನು ಮೆಣಸಿನ ಪುಡಿ, ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಮಾಡೋ ವಿಧಾನ ನೋಡೋಣ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಕುದಿದ್ದೀನಿ. ನೆಕ್ಸ್ಟ್ ಕರಿಬೇವು, ಹಸಿರು ಮೆಣಸಿನ್ಕಾಯಿ, ನೆಕ್ಸ್ಟ್ ಈರುಳ್ಳಿ, ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ, 1/2 ಸ್ಪೂನು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಮೇಲೆ 1/2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಫ್ರೈ ಮಾಡೋಣ ಇದನ್ನು. ನೆಕ್ಸ್ಟು ಈಗ ಮೆಣಸಿನ ಪುಡಿ ಹಾಕೊಳ್ಳೋಣ, ಇದರೊಳಗೆ 3 ಸ್ಪೂನಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟು ಮೊಟ್ಟೆ ಒಡೆದ್ಬಿಡ್ತಿದ್ದೀನಿ. ಕಟ್ ಮಾಡಿ 4 ಮೊಟ್ಟೆ ಇದ್ದು ಅವು ಬಿಟ್ಕೊತಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಏನಂದರೆ ತಳ ಹಿಡಿಯುತ್ತೆ, ಅದಕ್ಕೋಸ್ಕರ. ಏನಂದರೆ ಈ ರೆಸಿಪಿ ಮಾತ್ರ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ರೆಡಿ ಆಯಿತು ಇದು ಇವಾಗ. ಇದಕ್ಕೆ ಇವಾಗ ಅನ್ನ ಹಾಕೋಣ. ನೆಕ್ಸ್ಟ್ ಈಗ ರೆಡಿ ಆಯಿತು, ಅನ್ನ ಹಾಕೊಂಡು ಕಲಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರೆಡಿ ಇವಾಗ. ಈಗ ರೈಸ್ ಏನಂದರೆ ಬೇಕು ಅಂದರೆ ಸಪ್ರೇಟ್ ಸ್ವಲ್ಪ ಎತ್ತಿಕೋಬೋದು, ಆಮೇಲೆ ನಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಅನ್ನ ಹಾಕ್ಕೊಂಡು ಕಲಸ್ಕೋಬೋದು. ನೋಡಿ, ಎಗ್ ರೈಸ್ ರೆಡಿ. ತುಂಬ ಅಂದರೆ ತುಂಬ ಸಿಂಪಲ್ಲು, ಟೇಸ್ಟಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ರೆಸಿಪಿ, ನೀವು ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.